ನಾವು ನಿಯಮಗಳನ್ನ ಮೀರಿದ್ದೀವಿ, ನಾವು ಲಿಕ್ಕರ್ ಮಾರಾಟ ಮಾಡಿದ್ದೀವಿ. ಸ್ವಾಮಿ, ಲಿಕ್ಕರ್ ಮಾರಾಟ ಮಾಡಲಿಕ್ಕೆ ಇದು ಬೀದಿ ವ್ಯಾಪಾರ ಯಾವುದೇ ಕಾಡಲ್ಲಿ ಇರೋದಲ್ಲ. ಹೆಚ್ಚು ಹೆಚ್ಚಿಗೂ ವೈನ್ ಶಾಪ್ಗಳನ್ನ ತೆರೆದುಕೊಟ್ಟಿದ್ದೀರಿ ನೀವು. ಕೂಡಂಗಡಿಯಲ್ಲಿ ಗಾಡಿಯಲ್ಲಿಟ್ಟು ಲಿಕ್ಕರ್ ಮಾಡಬೇಕಾದಂತ ಪರಿಸ್ಥಿತಿ ಮಂಗಳೂರಿನಲ್ಲಿಲ್ಲ. ದಿನದ 24 ಗಂಟೆ ಕೂಡ ಮದ್ಯ ಮಾರಾಟ ಮಂಗಳೂರಿನಲ್ಲಿದೆ. ಲಿಕ್ಕರ್ ಮಾರಾಟ ಮಾಡುವಂತ ದುಸ್ಥಿತಿ ನಿಮಗೆ ಬರಬಹುದು, ನಮ್ಮ ಬೀದಿ ವ್ಯಾಪಾರಿಗಳಿಗೆ ಬರೋದಿಲ್ಲ. ನಾವೇನು ಕಾನೂನನ್ನ ಮುರಿದವರು? ನಿಮಗೆ ಫೋನಿನಲ್ಲಿ ದೂರುಗಳು ಬರ್ತದೆ. 40 ವರ್ಷದ ಹಿಂದೆ ಸುಧೀರ್ ಶೆಟ್ಟಿ ಅವರೇ ನಿಮ್ಮ ಪೂಜ್ಯ ತಂದೆಯವರು ಮಂಜೇಶ್ವರದಿಂದ ಮಂಗಳೂರಿಗೆ ಬಂದಾಗ ಕೊಡಕಲ್ನಲ್ಲಿ ಗೂಡಂಗಡಿ ಇಟ್ಟಾಗ ಕಾನೂನು ಮುರಿದಿದೆ ಅಂತ ಹೇಳಿ ನಿಮ್ಮ ತಂದೆಯ ಗೂಡಂಗಡಿ ಮುರಿದಿದ್ರೆ ಇವತ್ತು ನೀವು ಮೇಯರ್ ಆಗಿರ್ತಿಲ್ಲ. ನೀವು ಕೂಡ ಬಿಜೆಪಿ ಮಾಡ್ತಿದ್ದೀರಿ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸುಧೀರ್ ಶೆಟ್ಟಿ ಅವರೇ, ನೀವು ಇವತ್ತು ದೊಡ್ಡ ನಿಮಗೆ ಅಧಿಕಾರ ನಿಮ್ಮಿಂದಿರ್ಬೋದು, ನಿಮ್ಮಲ್ಲಿ ದೊಡ್ಡ ದೊಡ್ಡ ವ್ಯಾಪಾರ ಮಾಡಿ ಬೇಕಾದಷ್ಟು ದುಡ್ಡು ಬಂದಿರಬಹುದು. ಆದ್ರೆ ನಿಮ್ಮ ಪೂಜ್ಯ ತಂದೆಯವರು ಇದೇ ಬೀದಿಯಲ್ಲಿ ನಿಂತು ನಿಮ್ಮನ್ನ ಸಾಕಿದ್ದಾರೆ, ಸಲಹಿದ್ದಾರೆ, ನಿಮ್ಮನ್ನ ಬೆಳೆಸಿದ್ದಾರೆ ಅನ್ನೋದನ್ನ ನೀವು ಮರೆಯಬಾರದು ಅಂತ ಸುಧೀರ್ ಶೆಟ್ಟಿ ಅವರಿಗೆ ನಾನು ನೆನಪಾಗ್ತೇನೆ.